ಹೆಸಿನ ರಾಜ್ಯ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ತನ್ನ ಅಭ್ಯರ್ಥಿಗಳ ಮೂರನೇ ಹಾಗೂ ಕೊನೆ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆಪ್ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ಅರವತ್ತೆಂಟು ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆ ಮಾಡಿದ್ರು ಇದೇ ವೇಳೆ ಮಾತಾಡಿದ ಅವರು ಅತಿ ಹೆಚ್ಚು ರೈತರು ಯುವಕರು ಮತ್ತು ಮಹಿಳಾ ಅಭ್ಯರ್ಥಿಗಳು ಇರುವುದು ನಮ್ಮ ಪಕ್ಷದಲ್ಲೇ ಅಂದರು ಆಪ್ ಇಂದ ಚುನಾವಣಾ ಕಣಕ್ಕೆ ಇಳಿಯುವವರ ಪೈಕಿ ಬಹುತೇಕ ಮಂದಿಯ ಸರಾಸರಿ ವಯಸ್ಸು ನಲವತ್ತೇಳು ವರ್ಷ ಅಷ್ಟೇ ಆಪ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹದಿನಾರು ಮಂದಿ ರೈತರು ಹದಿಮೂರು ಮಹಿಳೆಯರು ಹದಿನೆಂಟು ವಕೀಲರು ಹತ್ತು ವೈದ್ಯರು ಹತ್ತು ಇಂಜಿನಿಯರ್ಗಳು ಐವರು ಡಾಕ್ಟರೇಟ್ ಹೊಂದಿರುವ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆದ ನಲವತ್ತೊಂದು ಹಾಗೂ ಪದವಿ ಪಡೆದ ಎಂಬತ್ತೆರಡು ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಿದೆ ದೆಹಲಿ ಪಂಜಾಬ್ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಗದ್ದಿಗೆ ಏರ್ಬೇಕೆಂಬ ಹಂಬಲದಲ್ಲಿರೋ ಆಮ್ ಆದ್ಮಿ ಭರ್ಜರಿ ಪ್ರಚಾರ ನಡೆಸಿದೆ ಹೌದು ಗದ್ದುಗೆ ಏರೋದು ಯೋಗ್ಯತೆ ಇರೋರು ಅರ್ಹತೆ ಇರೋರಿಗೆ ಟಿಕೆಟ್ ಕೊಡ್ತಾ ಇದೀವಿ ಅಂತ ಹೇಳಿದರೆ ಮಾಡ್ತಾ ಇದ್ದಾರೆ ಆಮ್ ಅವರು ಸೊ ಆಗ ಯೋಗ್ಯರನ್ನ ಆಯ್ಕೆ ಮಾಡುವಂತ ಸನ್ನಿವೇಶ ಬಂದ್ರೆ ಆಪ್ಗೆ ಅವಕಾಶ ಆಗಬಹುದು ಆದ್ರೆ ಜನ ಏನ್ ಮಾಡ್ತಾರೆ ನೋಡ್ಬೇಕು ಗದ್ದುಗೆ ಪದುಗೆ ಎಲ್ಲ ಇರೋಕಾಗಲ್ಲ ಸುಮ್ನೆ ಕಂಚವ್ ನಿಮ್ಗೆ ಅಂದ್ರೆ ನಾಲ್ ಹೇಳದಲ್ಲ ಸೌತು ರೋಣ ಸಾಗರ ಹಾಸನ ಹಾಸನ ಪುಲ್ಕೇಶಿ ನಗರ ಸಿ ರಾಮನ್ ನಗರ ಹಿಂಗೆಲ್ಲ ಒಂದಷ್ಟು ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ ಪೈಪೋಟಿ ಪೈಪೋಟಿ ಇದೆ ಅಲ್ಲೆಲ್ಲ ಡೆಪಾಸಿಟ್ ಕೂಡ ಬರುತ್ತೆ ಗೆಲುವಿನ ದಡವನ್ನು ಮುಟ್ಟಬಹುದು ಫೈಟ್ ಕೊಡಬಹುದು ಎಲ್ಲ ಇದೆ ಅವಕಾಶ ಯೋಗ್ಯ ಅಭ್ಯರ್ಥಿಗಳನ್ನ ಕಡಿಸಿದ್ದಾರೆ ಹಬ್ಬವ್ರು ಯೋಗ್ಯತೆ ಇರೋರು ಅರ್ಹತೆ ಇರೋರು ಎಮ್ ಎಲ್ ಎ ಆಗಿ ಲೂಟಿ ಮಾಡದೇ ಇರೋರ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ ಬಟ್ ಜನ ಆಯ್ಕೆ ಮಾಡ್ಬೇಕಲ್ಲ ನಿಜ ಜನ ಮತದಾನ ಮಾಡಿದ್ರೆ ಓಕೆ ಮತ ಮಾರಾಟ ಮಾಡ್ಕೊಂಡ್ರೆ ಕಷ್ಟ ಹೌದು ಅದ್ರ ಮೇಲೆ ನಿಂತಿದೆ